ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕ್ವಿಕ್ಕಾಗಿ ಒಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೋ ಇದು ಅವ್ರಿಗೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ನಾವೇನು ಮಾಡ್ತೀವಿ ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ಇದು ಜಾಸ್ತಿ ಜನಗಳಿಗೆ ರೀಚ್ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅಲ್ಲಿ ಇಲ್ಲಿ ಶೇರ್ ಮಾಡ್ತಿರ್ತೀವಿ. ಸೊ ಆಬ್ವಿಯಸ್ಲಿ ಹಂಗೆ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ಜನಗಳಿಗೆ ಅದು ರೀಚ್ ಆಗೋಲ್ಲ. ನೀವು ಫಸ್ಟು ನೀವು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗನ್ನು ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಫೀಲ್ಡಲ್ಲಿ ತೊಗೊಂಡ್ರು. ಏನಾಗುತ್ತೆ ಅಂದರೆ, ನೀವು ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಶೇರ್ ಮಾಡಿದಾಗ ಅಥವಾ ಯಾವುದಾದ್ರೂ ಗ್ರೂಪ್ಗಳಲ್ಲಿ ಅಥವಾ ಯಾವುದಾದ್ರೂ ಪೇಜಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿ, ನಿಮಗೆ ಕಡಿಮೆ ಇವಾಗ ಯಾರಾದರೂ ಒಬ್ಬರು ಸ್ಟ್ರೇಂಜರ್ ನೋಡ್ತಾರೆ, ಯಾರೋ ಒಬ್ಬರು ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇದನ್ನು ನೋಡ್ತಾರೆ. ಸೊ ನಿಮ್ಗೆ ಕಡಿಮೆ ವ್ಯೂಸ್ ಬರ್ತಿದೆ ಅಂದರೆ ಬಿಲೋ 100 ನಿಮಗೆ ಅಂದರೆ 50, 60, 30 ಈ ಥರ ವ್ಯೂಸ್ ಬರ್ತಿದೆ, ಮತ್ತು ನಿಮಗೆ 100 ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಅವರು ಅದನ್ನು ಅಡ್ವಾಂಟೇಜ್ ತೊಗೊಳೋಕ್ಕೆ ನೋಡ್ತಾರೆ. ಸೊ ಹೊಸ ಯೂಟ್ಯೂಬರ್ಸ್ ಯಾರಿದ್ದೀರೋ ಎಲ್ಲರೂ ಪ್ಲೀಸ್ ಅಲರ್ಟ್ ಆಗಿರಿ, ಮತ್ತು ಎಲ್ಲರೂ ಹೊಸ ಯೂಟ್ಯೂಬರ್ಸ್ ಯಾರ್ಯಾರಿದ್ದೀರೋ ಎಲ್ಲರೂ ಕೇರ್ಫುಲ್ ಆಗಿರಿ. ಅವ್ರೇನು ಮಾಡ್ತಾರೆ ಅಂದರೆ ಬಿಗಿನಿಂಗಲ್ಲಿ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಾಗೆ ಹಿಂಗೆ ನಾವು ಡಿಜಿಟಲ್ ಮಾರ್ಕೆಟಿಂಗು ಇದರಿಂದ ನಿಮಗೆ ವ್ಯೂಸ್ ಬರೋ ಥರ ಮಾಡ್ತೀವಿ ಅದು ಇದು ಅಂತ. ನಾನು ನಿಮಗೆ ಬೇಕಿದ್ರೆ ಸ್ಕ್ರೀನ್ ನನಗೆ ಇದೇ ಥರ ಆಗಿತ್ತು, ಯಾರೋ ಮೆಸೇಜ್ ಮಾಡಿದರು. ಸೊ ನಾನು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೆ. ಬೇಕಾದ್ರೆ ನಾನು ಆ ಸ್ಕ್ರೀನ್ಶಾಟ್ಸ್ ಎಲ್ಲ ನಿಮ್ಗೆ ಹಾಕ್ತೀನಿ ನೋಡಿ, ಪಕ್ಕದಲ್ಲಿ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ. ಏನಾಗುತ್ತೆ ಅಂದರೆ, ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀವಿ ಮತ್ತು ನಿಮಗೆ ಜಾಸ್ತಿ ವ್ಯೂಸ್ ಬರೋ ಥರ ಆಗುತ್ತೆ. ಜಾಸ್ತಿ ವ್ಯೂಸ್ ಬಂದರೆ ಜಾಸ್ತಿ ಜನಗಳನ್ನ ರೀಚ್ ಆಗುತ್ತೆ. ಸೊ ಯಾರ್ಯಾರಿಗೆ ನಿಮ್ಮ ಕಂಟೆಂಟಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನಿಮಗೆ ನಂಬಿಕೆ ಬರೋ ಥರನೇ ಮಾತಾಡ್ತಾರೆ. ನಂಬಿಕೆ ಬರಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕೋಗಲ್ಲ, ಅವ್ರನ್ನ ನಂಬಲ್ಲ. ಸೊ ನಂಬಿಕೆ ಬರೋ ಥರ ನಿಮ್ಮ ನಂಬಿಕೆನ ಗಳಿಸ್ಕೊತಾರೆ ಫಸ್ಟ್ 2-3 ಡೇಸ್. ಆಮೇಲೆ ಅವ್ರೇನು ಮಾಡ್ತಾರೆ, ಮೇಡಮ್ ನಾವಿಷ್ಟು ಪೇ ಮಾಡಬೇಕಾಗುತ್ತೆ ನಿಮ್ಗೆ, ಒಂದೆರಡು ದಿನ ನಿಮಗೆ ವ್ಯೂಸ್ ಬರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ, ಒಂದೆರಡು ದಿನ ಅವ್ರು ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅವರು ಮೇಡಮ್ ನಿಮಗೆ ಕಂಟಿನ್ಯೂ ಮಾಡಬೇಕಂದ್ರೆ ಚಾರ್ಜ್ ಮಾಡಬೇಕಾಗುತ್ತೆ ರುಪೀಸ್ ಲೈಕ್ ಪರ್ ಡೇ 500-600 ಸಮಥಿಂಗ್ ಅವರೇನೋ ಒಂದು ಅಮೌಂಟ್ ಹೇಳ್ತಾರೆ. ನೀವೇನಾದರೂ ಕೊಡೋಕ್ಕೆ ಅಗ್ರಿ ಆದರೆ ಅಂದರೆ ಅವರು ಸೇಮ್, ಇವಾಗ ನೀವು 30 ವ್ಯೂಸ್ ಬರ್ತಿತ್ತು ಅವ್ರ ಕಡೆಯಿಂದ 60 ಆಯಿತು ಅಂದ್ಕೊಳ್ಳಿ, ಇನ್ನೊಂದು 10 or 20 ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮದು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಇರುತ್ತಲ್ಲ ಅದು ತುಂಬ ತುಂಬ ಕಮ್ಮಿ ಆಗುತ್ತೆ. ನಿಮಗೆ 2 ಆ್ಯಾವ್ರೇಜ್ ವ್ಯೂ ಇದ್ದರೆ, ಆ್ಯಾವ್ರೇಜ್ ಡ್ಯೂರೇಷನ್ ಇದ್ದರೆ ನಿಮಗೆ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮದು ಡ್ಯೂರೇಷನ್ ಏನಾಗುತ್ತೆ ತುಂಬ ಕಮ್ಮಿ ಆಗುತ್ತೆ. ಲೈಕ್ 40-30 ಸೆಕೆಂಡ್ಸಿಗೆ ಬಂದುಬಿಡುತ್ತೆ. ಅಂದರೆ ಜನಗಳು ಕ್ಲಿಕ್ ಮಾಡ್ತಾರೆ ಹೋಗ್ತಾರೆ, ಅವ್ರು ನಿಮಗೆ ನೀಟಾಗಿ ಇದು ಮಾಡಿಕೊಡ್ತೀವಿ ಹಾಗೆ ಹಿಂಗೆ ನಿಮ್ಮ ಜನಗಳಿಗೆ ತಲುಪುತ್ತೆ, ಅದೆಲ್ಲ ತುಂಬ ಮೋಸ, ಅದೆಲ್ಲ ಫೇಕ್ ಇರುತ್ತೆ. ಸೊ ಆ ಥರದ್ದಕ್ಕೆಲ್ಲ ಯಾರೂ ಒಳಗಾಗಕ್ಕೆ ಹೋಗ್ಬಿಡಿ, ಆಮಿಷಗಳಿಗೆಲ್ಲ ಒಳಗಾಗಕ್ಕೆ ಹೋಗ್ಬಿಡಿ. 2-3 ಡೇಸ್ ಬ್ಯಾಕ್ ಹಿಂದೆ ಯಾರೋ ಹಿಂಗೆ ಮೆಸೇಜ್ ಮಾಡಿ, ನಾನು ಅವ್ರಿಗೆ ಪಾಸಿಟಿವಾಗಿ ರೆಸ್ಪಾಂಡ್ ಮಾಡಿದಾಗ ಅವರು ಏನೇನು ಮೆಸೇಜ್ ಮಾಡಿದ್ದಾರೆ ಅಂತ ಎಲ್ಲ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ, ಎಲ್ಲ ಪಕ್ಕದಲ್ಲಿ ನೀವು ಸ್ಕ್ರೀನ್ನ ನೋಡ್ಕೊಬೋದು ಓದ್ಕೊಬೋದು. ಬಟ್ ಈ ಥರದಕ್ಕೆಲ್ಲ ಯಾರೂ ಹೋಗಬೇಡಿ, ಬಿಕಾಸ್ ನಿಮ್ಮದು ಯೂಟ್ಯೂಬ್ ಗ್ರೋತ್ ಕಡಿಮೆ ಆದರೂ ಪರವಾಗಿಲ್ಲ, ಐ ಮೀನ್ ತುಂಬ ಸ್ಲೋ ಆದರೂ ಪರವಾಗಿಲ್ಲ, ಆದರೆ ಒಂದು ಆರ್ಗ್ಯಾನಿಕ್ಕಾಗಿ ನೀವು ನಿಧಾನಕ್ಕೆ ರೀಚ್ ಆಗಿ ಜನಗಳನ್ನ, ದಿನಕ್ಕೆ ನಿಮಗೆ 10 ವ್ಯೂಸ್ ಬರಲಿ ವೀಡಿಯೋಸ್ ಮಾಡಿ. ಬಟ್ ಈ ಥರದಕ್ಕೆಲ್ಲ ಯಾರೂ ಹೋಗಕ್ಕೆ ಹೋಗಬೇಡಿ. ಈ ಥರ ಏನಾದರೂ ನೀವು ಹೋಯ್ತಂತಂದರೆ ನಿಮ್ಮ ಚಾನಲ್ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ನ ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ, ಐ ಮೀನ್ ಯೂಟ್ಯೂಬ್ ಬೇರೆಯವ್ರಿಗೆ ಸಜೆಸ್ಟ್ ಮಾಡಲ್ಲ ವೀಡಿಯೋನ. ಯೂಟ್ಯೂಬ್ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿದಾಗ ನಿಮ್ಮ ಚಾನಲ್ ಬೇಗ ಗ್ರೋ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆಮಿಷಗಳಿಗೆ ಯಾರೂ ಒಳಗಾಗಕ್ಕೆ ಹೋಗಬೇಡಿ, ನೀವು ಆರಾಮಾಗಿ ಮಾಡಿ ನಿಧಾನಕ್ಕೆ, ಪರವಾಗಿಲ್ಲ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.